ಹಾಯ್ ಎವ್ರಿವನ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಇದೆ. ಕೇವಲ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು. ಇದಕ್ಕೆ ನಿಡಲ್ ಬಂದು 10 ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಬಿಟ್ಟು ಲಾಕ್ ಮಾಡಿಕೊಂಡ್ರೆ, ಸೊ ನೀವೇನಾದರೂ ಸ್ಟಾರ್ಟಿಂಗು ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಬೋದು. ನಂತರ ನಾನಿಲ್ಲಿ ಇಲ್ಲಿಂದೇ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗ್ ಏನು ಕುಚ್ಚಿಗೋಸ್ಕರ ನಾನು ಪ್ಲೇಸನ್ನು ಬಿಡ್ತಿಲ್ಲ. ಸೊ ಕುಚ್ಚು ಬೇಕು ಅನ್ನೋದಾದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು 4 ಅಥವಾ 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ನಂತರ ಈ ರೀತಿ ಬೀಡ್ಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಆದಮೇಲೆ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಬೀಡ್ಸ್ನ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಕಾಪರ್ ಬೀಡ್ಸನ್ನು ತೊಗೊಂಡಿದ್ದೀನಿ, ರೌಂಡ್ ಶೇಪ್ದು. ಈ ರೀತಿ ಬೀಡ್ಸ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡಿಕೊಂಡೆ. ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಅಲ್ಲಿಂದನೇ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 4 ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು, ನಾನಿಲ್ಲಿ ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿದ್ದೆ ನೋಡಿ, ಆ ಎರಡರ ಮಧ್ಯದಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಎರಡರ ಮಧ್ಯದಲ್ಲಿ ಒಂದ್ಸಲ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 ಚೈನ್ 2 ಚೈನ್ 2 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಆ ಬೀಡ್ಸ್ ಕೆಳಗಡೆ 4 ಚೈನನ್ನು ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2ರಿಂದ 1 ಮತ್ತೆರಡು ದಾರದಿಂದ 1. 1 ಡಬಲ್ ಕ್ರೋಷ ಕಂಬ ಆಯಿತು. ಈ ರೀತಿ ಡಬಲ್ ಕ್ರೋಷ ಕಂಬ ಆದಮೇಲೆ ನಾನು ಇವಾಗ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಒಂದು ಕಂಬನ ಮಾಡಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಮಾಲ್ ಸೈಜ್ ಬೀಡ್ಸನ್ನು ಬಳಸ್ತಾ ಇದ್ದೀನಿ. 1 ಬೀಡ್ಸನ್ನು ಹಾಕ್ಕೊಂಡೆ, ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಏನಿದೆ ನೋಡಿ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ. 1 ಕಂಬ ಆಯಿತು. ಕಂಬ ಆದಮೇಲೆ ಮತ್ತೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು. ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ಬೀಡ್ಸ್ನ ಹಾಕ್ಕೊಳ್ಳೋದು, ಡಬಲ್ ಕ್ರೋಷ ಕಂಬನ ಮಾಡೋದು. ಸೊ ಇದು 2 ಲೇಯರಲ್ಲಿ ಬರುತ್ತೆ, ಒಂದೇ ಸ್ಟೆಪ್ ಆದರೂ ಕೂಡ 2 ಲೇಯರಲ್ಲಿ ಬರುತ್ತೆ. ಮತ್ತು ನಾನು ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಷ ಕಂಬನ ಮಾಡ್ತಾ ಇದ್ದೀನಿ. ನಿಮಗೆ ಆ 4 ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬ ಬರುತ್ತೆ ಅಂತ ನಿಮಗೆ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಕಂಬಗಳನ್ನ ಮಾಡಬೇಕು. ಇಲ್ಲಿ ನಾನು 4ನೇ ಬೀಡ್ಸನ್ನು ಹಾಕ್ಕೊಂಡು ಕಂಬನ ಮಾಡಿಕೊಂಡೆ. ಸೊ 4 ಬೀಡ್ಸ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ನಾವು ಡಬಲ್ ಕ್ರೋಷ ಕಂಬನ ಮಾಡಬೇಕು ಸೇಮ್ ಪ್ಲೇಸಲ್ಲೇ. ಫ್ರೆಂಡ್ಸ್, 4 ಅಥವಾ 5 ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್. ಈ ರೀತಿ ಒಂದು ಮಿನಿ ಪೆಟಲ್ಸ್ ರೀತಿಯಾಗಿ ಬರುತ್ತೆ, 5 ಬೀಡ್ಸ್ ಬಂದಿದೆ. ನಂತರ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ 1 ಚೈನ್ 2 ಚೈನ್ 3 4 5 6. ಸೊ ಇಲ್ಲಿ 4 ಚೈನ್ ಹಾಕಿದೋ ಸ್ಟಾರ್ಟಿಂಗು, 7 8. ಇವಾಗ ನಾನು 8 ಚೈನ್ಗಳನ್ನ ಹಾಕ್ಕೊಂಡೆ. ಸ್ಟಾರ್ಟಿಂಗ್ ಆರ್ಚಲ್ಲಿ ಅಂದರೆ ಸ್ಟಾರ್ಟಿಂಗ್ ಪೆಟಲ್ಸ್ ಇರುತ್ತಲ್ವ, ಅದರಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದೆ. ಇವಾಗ 8 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಕಂಬ ಇರುತ್ತೆ ನೋಡಿ, ಆ 2 ಚೈನ್ ಮತ್ತು ಡಬಲ್ ಕ್ರೋಷ ಕಂಬ ಎರಡರ ಮಧ್ಯದಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ನೀಟಾಗಿ ಅದು. ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಸ್ಟಾರ್ಟಿಂಗು ಇವಾಗ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ.
ಟೂ ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಬೋದು. ಸೊ ತ್ರೀ ಚೈನೇ ಹಾಕ್ಕೊಳ್ಳಿ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ತಾ ಇದ್ದೀನಿ. ಒಂದೊಂದು ಬೀಡ್ಸ ನಾವಿಲ್ಲಿ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಸೂಜಿ ಮೇಲೆ ಎರಡು ಮೂರು ಈ ರೀತಿ ಬೀಡ್ಸನ್ನು ತೊಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಎರಡರಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ಮತ್ತೆ ಬೀಡ್ಸನ್ನು ಹಾಕ್ಕೊಂಡು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾವು ಎಂಟು ಚೈನ್ ಗ್ಯಾಪಲ್ಲಿ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಡಬಲ್ ಕ್ರೋಷೆ ಕಂಬನ ಫಿಲ್ ಮಾಡಬೇಕು. ಈ ರೀತಿ ಫಸ್ಟು ಬೀಡ್ಸನ್ನು ಹಾಕ್ಕೊಳ್ಳೋದು, ಸೂಜಿ ಮೇಲೆ ದಾರನ ಸುತ್ತಕೊಳ್ಳೋದು, ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಡಿಸೈನ್ ಅಂತೂ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಹಾಕಿದ್ಮೇಲೆ ಸ್ವಲ್ಪ ಬ್ರೈಡಲ್ ಲುಕ್ ಆಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇಲ್ಲಿ ನಾವು ಬೀಡ್ಸ್ಗಳನ್ನ ಕಪ್ಪಾಗದೇ ಇರುವಂತಹ ಬೀಡ್ಸನ್ನು ತಗೊಳ್ಬೇಕು. ಇದು ತುಂಬ ಬೀಡ್ಸ್ಗಳು ಬರೋದ್ರಿಂದ ಲೈಟ್ ವೆಯ್ಟ್ ಬೀಡ್ಸ್ಗಳನ್ನ ತಗೊಂಡು ನಾವು ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ಒಂದೊಂದೇ ಬೀಡ್ಸನ್ನು ಹಾಕ್ಕೊಳ್ಬೇಕು. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ, ಆ ಏಟ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡೋದು. ಸೊ ಇಲ್ಲಿ ಕಂಬಗಳು ಬಂದು ಒಂದು ಎಂಟು ಕಂಬಗಳು ಬರ್ಬೋದು, ಅಂದರೆ ಎಂಟು ಬೀಡ್ಸ್ಗಳು ಬರ್ಬೋದು. ಸೊ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಬೇಕಿದ್ರೆ ನೀವು ತ್ರಿಬಲ್ ಕ್ರೋಷನಾದರೂ ಮಾಡ್ಕೊಳ್ಬೋದು. ಸೊ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಎಂಟು ಬೀಡ್ಸ್ಗಳು ಬಂದಿದೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ರೀತಿ ಬರುತ್ತೆ ಆರ್ಚು ನಮಗೆ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ, ಸೊ ಇದು ಡಬಲ್ ಲೇಯರಲ್ಲಿ ಬರುತ್ತೆ, ಅದಕ್ಕೆ ಹೇಳಿದ್ದು ತುಂಬ ಈಸಿಯಾಗಿ ಹಾಕ್ಕೊಳ್ಳುವಂಥ ಡಿಸೈನ್ ಇದು ಅಂತ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಷ ಮಾಡಿಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ನಾನು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಸಿಂಗಲ್ ಕ್ರೋಷನ ಮಾಡ್ಕೊಂಡಲ್ವ, ಅದು ಮತ್ತು ಒಂದು ಅರ್ಚಿಗೂ ಮತ್ತೊಂದು ಅರ್ಚಿಗೂ ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ, ನಿಮಗೆ ತೀರಾ ಹತ್ತಿರ ಬೇಕು ಅನ್ನೋದಾದರೆ ಇಲ್ಲಿ ಒಂದು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲೂ ಮೂರು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ. ನಂತರ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಆ ಬೀಡ್ಸನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಮತ್ತೆ ಲಾಕ್ ಮಾಡಬೇಕಾಗುತ್ತೆ ಲೇಸಿಗೆ. ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ ಫೋರ್, ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು, ಇಲ್ಲಿ ಫಸ್ಟ್ ಒಂದು ಲಾಕ್ ಇರುತ್ತೆ ನೋಡಿ, ಲೆಫ್ಟಿಂದ ಫಸ್ಟ್ ಒಂದು ಲಾಕ್ ಮೇಲೆ ಮತ್ತೆ ಲಾಕ್ ಮಾಡೋದು. ಫ್ರೆಂಡ್ಸ್, ಇಲ್ಲಿ ಲಾಕ್ ಮತ್ತು ಸಿಂಗಲ್ ಕ್ರೋಷ ಎರಡೂ ಕೂಡ ಒಂದೇ. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ನಾವು ಸ್ಟಾರ್ಟಿಂಗಿಗೆ ಟೂ ಚೈನ್ನ ಹಾಕ್ಕೊಂಡು ಹಾಗೆ, ಸೊ ತ್ರೀ ಚೈನ್ ಆದರೂ ಹಾಕ್ಕೊಳ್ಬೋದು. ಸೊ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ನಾನು ಟೂ ಚೈನಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು. ಒಂದು ಕಂಬ ಆದಮೇಲೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ಸನ್ನು ಹಾಕ್ಕೊಳ್ತಿರೋದು ಈ ರೀತಿ. ಸೊ ಬೀಡ್ಸನ್ನು ನಾವು ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಹಾಕ್ಕೊಳ್ತಾ ಹೋದರೆ ಸೊ ಬೇಗ ಆರ್ಚ್ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತ ಹೇಳಿದೆ. ಹಾಗಾಗಿ ನಾನು ಮೂರು ಬೀಡ್ಸ್ಗಳನ್ನ ಒಟ್ಟಿಗೆ ತಗೊಂಡಿದ್ದೀನಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ಸನ್ನು ಹಾಕ್ಕೊಳ್ಬೇಕು, ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು. ಸೊ ಪೂರ್ತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ನಾನು ಐದು ಬೀಡ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೆ, ಇಲ್ಲೂ ಕೂಡ ಐದು ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತೀನಿ. ಸೊ ಪೂರ್ತಿ ಐದು ಬೀಡ್ಸ್ ಆಗಿದೆ. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲೇಸಿಗೆ ಲಾಕ್ ಮಾಡಬೇಕು. ಅಥವಾ ನೀವು ಫೋರ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಇವಾಗ ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಫೋರ್,
ಸಾರಿ 4, 5, 6, 7 ಸೆವೆನ್ ಏಯ್ತ್ 8 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮಾಡಬೇಕು. ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು. ಫ್ರೆಂಡ್ಸ್, ನಾವಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತೀವಲ್ಲ, ಅದು ಕೂಡ ನೀವು ಯಾವ ಸೈಜ್ ಬೀಡ್ಸ್ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಫಸ್ಟ್ ಒನ್ ಅಂದರೆ ಸ್ಟಾರ್ಟಿಂಗ್ ಕಂಬಾನ ಮಾಡಿ ಬೀಡ್ಸನ್ನು ಹಾಕ್ಕೊಂಡೆ ಅಲ್ವಾ, ಅಲ್ಲಿ 4 ಚೈನನ್ನು ಹಾಕಿದೆ, ಆ ಬೀಡ್ಸ್ಗೆ ಸಾಕಾಯ್ತದು. ಇದಕ್ಕಿಂತ ಬಿಗ್ ಸೈಜ್ ತಗೊಂಡ್ರೆ ನಿಮಗೆ 5-6 ಚೈನ್ಗಳಾದರೂ ಬರ್ಬೋದು. ಸೊ ನೋಡಿಕೊಂಡು ಹಾಕೊಳ್ಳಿ. ನಂತರ ಇಲ್ಲಿ ಲೇಸನ್ನು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ. ಇವಾಗ ಸಾರಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ಗೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ನಾವು ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು. ಮತ್ತು ಆ 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬ. ಸೊ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ನೀವು ಟ್ರಿಬಲ್ ಕ್ರೋಷೆ ಕಂಬನಾದರೂ ಟ್ರೈ ಮಾಡ್ಬೋದು. ಒಂದೊಂದೇ ಬೀಡ್ಸನ್ನು ಹಾಕ್ಕೊಳ್ಳೋದು, ಕಂಬನ ಮಾಡ್ಕೊಳ್ಳೋದು, ಮತ್ತೊಂದು ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬ. ಫ್ರೆಂಡ್ಸ್, ಇಲ್ಲಿ ನಾನು ಪೂರ್ತಿ ಫಿಲ್ ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು 8 ಬೀಡ್ಸ್ ಬಂದಿದೆ ಇಲ್ಲಿ. ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಇನ್ನು 2 ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಅಂದರೆ 3 ಸಿಂಗಲ್ ಕ್ರೋಷ ಇರುತ್ತೆ. ನಂತರ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಳ್ಬೇಕು. ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ ಇನ್ನು 2 ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಬೀಡ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಇಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಇನ್ನು ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ತುಂಬಾ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಲೇಯರ್ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇನ್ನು ಒಂದು ಆರ್ಚನ್ನು ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇನ್ನು ಒಂದು ಆರ್ಚನ್ನು ಕೂಡ ಹಾಕ್ಕೊಂಡಿದ್ದೀನಿ, ಈ ರೀತಿ ಬಂದಿದೆ. ಸೊ ಕೊನೆಯಲ್ಲಿ ನಾನು ಎಕ್ಸ್ಟ್ರಾ ಇನ್ನೊಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಒಂದು 2 ಚೈನ್ ಹಾಕ್ಕೊಂಡು ಈ ರೀತಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಸೊ ನಾನು ಎಂಡಿಂಗಲ್ಲಿ ಏನು ಕುಚ್ಚಿಗೆ ಏನು ಬಿಟ್ಟಿಲ್ಲ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಏನು ಕುಚ್ಚಿಗೋಸ್ಕರ ಪ್ಲೇಸನ್ನು ಬಿಟ್ಟಿಲ್ಲ. ಹಾಗಾಗಿ ಸೊ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ನೀವೇನಾದರೂ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಕುಚ್ಚು ಬಂದಿದ್ದರೆ ಅದ್ರ ಜೊತೆಗೇ ಥ್ರೆಡ್ಡನ್ನು ಸೇರಿಸ್ಕೊಂಡು ಕಟ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಈಸಿ ಡಿಸೈನು, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಅಥವಾ ನೀವು 2 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಬರೋ ಹಾಗಾದರೂ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈವನ್ ಬಿಗಿನರ್ಸು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ. ಇದಕ್ಕೆ ಪ್ರೈಸ್ ಬಂದು 350-450 ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು, ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.